ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಬೇಸಿಗೆ ಬಿಸಿಲಿಗೆ ತಂಪಾಗಿರುವಂತಹ ಒಂದು ಜ್ಯೂಸ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಬನ್ನಿ, ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಬರೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಕಲ್ಲಂಗಡಿ ಪೀಸಸ್, ಸಕ್ಕರೆ, ಉಪ್ಪು ಮತ್ತು ಐಸ್ ಕ್ಯೂಬ್ಸ್. ಬನ್ನಿ, ಈ ನಾಲ್ಕು ಸಾಮಗ್ರಿಗಳನ್ನು ಬಳಸಿ ರುಚಿಕರವಾದ ಜ್ಯೂಸ್ ಮನೆಯಲ್ಲೇ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ದೊಡ್ಡದಾದಂಥ ಕಲ್ಲಂಗಡಿ ಹಣ್ಣನ್ನು ತೊಗೊಂಡು ನನಗೆ ಎಷ್ಟು ಬೇಕೋ ಅಷ್ಟು ಕಲ್ಲಂಗಡಿ ಹಣ್ಣನ್ನು ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು, ತೊಂದರೆ ಇಲ್ಲ. ಈ ಬಿಸಿಲಿಗೆ ನಿಮಗೆ ಏನಾದರೂ ತಂಪಾಗಿರುವಂಥ ಜ್ಯೂಸು, ಐಸ್ ಕ್ರೀಮ್ಸು ಅಥವಾ ತಂಪು ಪಾನೀಯಗಳನ್ನು ಕುಡಿಬೇಕನ್ನಿಸ್ತಾ ಇರುತ್ತೆ. ಅಂಥ ಟೈಮಲ್ಲಿ ನೀವು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಅಥವಾ ಕುಡಿಯೋದಕ್ಕಿಂತ ಈ ರೀತಿ ಮನೆಯಲ್ಲೇ ಐಸ್ ಕ್ರೀಮ್ಸು ಅಥವಾ ಜ್ಯೂಸು ಮಾಡ್ಕೊಂಡು ತಿನ್ನಿರಿ. ತುಂಬಾ ರುಚಿಯಾಗಿರುತ್ತೆ ಮತ್ತು ಆದಷ್ಟು ಬೇಗನೆ ಫಟಾಫಟ ಅಂತ ಕೂಡ ರೆಡಿಯಾಗುತ್ತೆ. ನೋಡಿ, ಒಂದು ಕಾಲು ಭಾಗದಷ್ಟು ಕಲ್ಲಂಗಡಿ ಹಣ್ಣನ್ನು ತೊಗೊಂಡು ಈ ರೀತಿ ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲವನ್ನು ಕಟ್ ಮಾಡಿದ್ಮೇಲೆ ಈಗ ಇದರಲ್ಲಿರುವಂತಹ ಬೀಜವನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ನೋಡಿ, ಇದರಲ್ಲಿರುವಂಥ ಎಲ್ಲ ಬೀಜವನ್ನು ಆದಷ್ಟು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಎಲ್ಲಾದರೂ ಒಂದೊಂದು ಮಿಸ್ ಆಗುಳಿದ್ರೂ ಕೂಡ ನಡೆಯುತ್ತೆ. ಈಗ ಈ ಪೀಸಸನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಕಲ್ಲಂಗಡಿ ಪೀಸಸ್ ಅಂತೂ ರೆಡಿಯಾಗಿವೆ. ಈಗ ಇದರಿಂದ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಹಾಗಾಗಿ ಈ ಕಡೆ ಜ್ಯೂಸ್ ಮಾಡಲಿಕ್ಕೆ ಒಂದು ಜ್ಯೂಸ್ ಜಾರ್ ತೊಗೊಂಡಿದ್ದೀನಿ. ಈಗ ಅದರಲ್ಲಿ ಕಟ್ ಮಾಡಿರುವಂತಹ ಕಲ್ಲಂಗಡಿ ಪೀಸಸನ್ನು ಹಾಕ್ಕೊಳ್ಳೋಣ. ನೋಡಿ, ಕಟ್ ಮಾಡಿರುವಂತಹ ಎಲ್ಲ ಪೀಸಸನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿದ್ಮೇಲೆ ನಾನು ಇದರಲ್ಲಿ ಒಂದು ಸ್ವಲ್ಪ ಐಸ್ ಕ್ಯೂಬನ್ನು ಕೂಡ ಹಾಕೊತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕೊತಾ ಇದ್ದೀನಿ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ. ನಂತರ ಒಂದು ನಿಂಬೆಹಣ್ಣನ್ನು ಈ ರೀತಿ ಕಟ್ ಮಾಡಿ ಅರ್ಧ ಭಾಗದಷ್ಟು ಮಾತ್ರ ಹಾಕೊತಾ ಇದ್ದೀನಿ. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸಕ್ಕರೆ ಹಾಕ್ಕೊಳ್ಳಿ. ಹಣ್ಣು ಜಾಸ್ತಿ ರುಚಿ ಇತ್ತು ಅಂದರೆ ಸಕ್ಕರೆ ಕಡಿಮೆ ಹಾಕ್ಕೊಳ್ಳಿ. ಹಣ್ಣು ರುಚಿ ಸ್ವಲ್ಪ ಕಡಿಮೆ ಇತ್ತು ಅಂದರೆ ಸಕ್ಕರೆಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈಗ ಮೇಲಿಂದ ಮುಚ್ಚಿ ಸ್ಮೂತಾಗಿ ರುಬ್ಕೊಬರೋಣ. ರುಬ್ಬುವಾಗ ಇದರಲ್ಲಿ ನೋಡಿ, ಸ್ಮೂತಾಗಿ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಈ ಕಡೆ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಈ ರೀತಿ ಚಾನಿ ಮೂಲಕ ಸೋಸ್ಕೊತಾ ಇದ್ದೀನಿ. ಈ ರೀತಿ ಸೋಸ್ಕೊಳ್ಳೋದ್ರಿಂದ ಇದರಲ್ಲಿ ಯಾವುದೇ ಥರ ತರಿತರಿ ಅಂಶ ಉಳಿಯೋದಿಲ್ಲ. ಹಾಗಾಗಿ ಗ್ರೈಂಡ್ ಮಾಡಿದ್ಮೇಲೆ ಒಂದ್ಸಲ ಈ ರೀತಿ ನೀಟಾಗಿ ಸೋಸಿ ಸರ್ವ್ ಮಾಡ್ಕೊಳ್ಳಿ. ನೋಡಿ, ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡೋ ಗ್ಲಾಸ್ನಲ್ಲಿ ನಾನು ಒಂದೆರಡೆರಡು ಐಸ್ ಕ್ಯೂಬ್ಸ್ ಹಾಕೊತಾ ಇದ್ದೀನಿ. ಆಮೇಲೆ ಗ್ರೈಂಡ್ ಮಾಡಿ ಸೋಸಿ ಇಟ್ಕೊಂಡಿರುವಂಥ ಜ್ಯೂಸನ್ನು ಹಾಕ್ಕೊಳ್ಳೋಣ. ಕೊನೆಯಲ್ಲಿ ಅಲಂಕಾರಕ್ಕೋಸ್ಕರ ಸ್ವಲ್ಪ ಕಲ್ಲಂಗಡಿ ಪೀಸಸನ್ನು ಈ ರೀತಿ ಗ್ಲಾಸ್ ಮೇಲೆ ಸರ್ವ್ ಮಾಡಿಕೊಂಡ್ರೆ ತುಂಬಾ ರುಚಿಕರವಾದ ಮತ್ತು ತಂಪಾಗಿರುವಂತಹ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮನೆಯಲ್ಲೇ ಸವಿಯಲು ಸಿದ್ಧವಾಗಿರುತ್ತೆ. ಈ ಬೇಸಿಗೆ ಬಿಸಿಲಿಗೆ ಎಷ್ಟೇ ನೀರು ಕುಡಿದ್ರೂ ಕೂಡ ಸಾಕಾಗೋದಿಲ್ಲ. ಅಂಥ ಟೈಮಲ್ಲಿ ನೀವು ಈ ರೀತಿ ಜ್ಯೂಸ್ಗಳನ್ನು ಮಾಡಿ ಕುಡಿದ್ರೆ ದೇಹನು ತಂಪಾಗಿರುತ್ತೆ ಮತ್ತು ದಾಹ ಕೂಡ ತೀರುತ್ತೆ. ಈ ಜ್ಯೂಸ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ. ಹೀಗೆ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.